ಅಧ್ಯಕ್ಷರೇ ಏನೊಂದು ಹೊಸ ಸಂಪ್ರದಾಯ ತಂದಿದ್ದೀರಿ ಸಂತೋಷ ಸದಸ್ಯರುಗಳಿಗೂ ಮಂತ್ರಿಗಳಿಗೂ ಯಾಕೆ ತಾರತಮ್ಯ ಮಾಡ್ತೀರಿ ಯಾರು ಮೊದಲು ಮೊದಲು ಮಂತ್ರಿಗಳು ಬರ್ತಾರೆ ಅದನ್ನಾದ್ರು ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಎಲ್ರಿಗೂ ಒಂದು ರೀತಿಯಲ್ಲಿ ನೀವು ಆಗ್ತದೆ ದಯಮಾಡಿ ಮುಂದಿನ ನಿಮಿಷ ಅದು ಒಂದು ಪ್ರಾರಂಭ ಮಾಡಿ ಇಲ್ಲ ಉತ್ತಮ ಸಲಹೆ ಕೊಟ್ಟಿದ್ದೀವಿ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿದೆ ಈಗ ರಾಜ್ಯಪಾಲರ ಒಂದೇ ದಿನಕ್ಕೆ ಸಂಬಂಧಪಟ್ಟಾಗೆ ಮಾತಾಡಿಕೆ ಇಚ್ಛಿಸುವರು ಕೋಣಾರೆಡ್ಡಿಯವರು ಮಾತಾಡಿಕೆ ಇಚ್ಛಿಸುವರು ದಯವಿಟ್ಟು ತಮ್ಮ ಚ ಒಂದು ಹೆಸರು ಬದುಕಲಿಸಿ ಅದಕ್ಕೆ ಕೈಯತ್ತೆ ಮನೆ ಅಧ್ಯಕ್ಷರೇ ದಿನಾಂಕ ಮೂರರಂದು ಕರ್ನಾಟಕದ ರಾಜ್ಯ ಗಣವತ್ತ ರಾಜ್ಯಪಾಲರ ಮೂಲಕ ವಿಧಾನಮಂಡಲದ ಬಾರ್ಸನ್ ಮೇಲೆ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಗೆ ಹನ್ನೆರಡು ಗಂಟೆ ತನಕ ಸಮಾಕರಿಸಿದೆ ನಿಮಗೆ ಅಂತಲ್ಲ ಎಲ್ಲರಿಗೆ ಸೊ ಆದಷ್ಟು ಶೀಘ್ರದಲ್ಲೇ ಮುಗಿಸುವಾಗ ನಾವು ಪ್ರತಿಯೊಬ್ಬರಿಗೆ ಅವಕಾಶ ಸಿಗಬೇಕು ಮನೆ ಅಧ್ಯಕ್ಷರೇ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತ್ನಾಲ್ಕು ವರ್ಷದ ನಂತರ ಯಾವ ಪಕ್ಷಕ್ಕೂ ಇಷ್ಟು ದೊಡ್ಡ ಮಟ್ಟದ ಜನಾದೇಶವನ್ನು ನೀಡದೆ ಸನ್ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ರಚನೆ ಆದ ನಂತರ ಶಾಸನ ಸಭೆಯಲ್ಲಿ ತಾವು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವನ್ನು ತಂದು ಎಲ್ರಿಗೂ ಮಾತಾಡಲಿಕ್ಕೆ ಅವಕಾಶವನ್ನು ಏನು ಇದ್ದೀರಿ ವಿಶೇಷವಾಗಿ ಪ್ರಥಮ ಬಾರಿಗೆ ಗೆದ್ದಂಥ ಶಾಸಕರಿಗೂ ಕೂಡ ಅವಕಾಶವನ್ನು ಕೊಡಬೇಕಂತ ತಿಳ್ಕೊಂಡು ಹೇಳಿ ತಾವೇನು ನಿರ್ಧಾರ ಮಾಡಿರಿ ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ ಸನ್ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜೋಡಿತ್ತುಗಳ ಕೆಲಸ ಆಗಿದ್ದಕ್ಕೆ ನಾವೆಲ್ಲ ಶಾಸಕರು ಇಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದೇವೆ ನನಗೆ ಭಾಳ ಸಂತೋಷ ಅನ್ನಿಸ್ತದ್ದು ಜನರಿಗೆ ಐದು ಗ್ಯಾರಂಟಿಯನ್ನು ಏನು ಘೋಷಣೆ ಮಾಡಿದ್ವಿ ಅದು ಶಕ್ತಿ ಯೋಜನೆ ಇರ್ಬೋದು ಆಮೇಲೆ ಅನ್ನಭಾಗ್ಯ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಯುವ ನಿಧಿ ಇರ್ಬೋದು ಇವೆಲ್ಲ ಗ್ಯಾರಂಟಿಗಳನ್ನು ಒಂದೇ ಬಾರಿ ಜಾರಿ ಮಾಡ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಇಡೀ ದೇಶ ಕರ್ನಾಟಕ ಹೇಗೆ ನೋಡ್ತೈತೆ ಅನ್ನುವಂಥ ವಿಚಾರದಲ್ಲಿ ಚರ್ಚೆ ಕೂಡ ಪ್ರಾರಂಭ ಆಯಿತು ನಾವು ಕರ್ನಾಟಕದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಸರ್ವಧರ್ಮದವ್ರಿಗೂ ಕೂಡ ಒಂದು ಐದು ಗ್ಯಾರಂಟಿಗಳನ್ನು ಕೊಡುವುದರ ಮೂಲಕ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿ ಅನ್ನೋದನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಡೀ ಭಾರತ ದೇಶಕ್ಕೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದರು ಭಾರತೀಯ ಜನತಾ ಪಾರ್ಟಿಯವರು ಮನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಕತ್ತಿದ್ರು ಮೋದಿಯವರ ಅಕ್ಕಿ ಮೋದಿಯವರ ಅಕ್ಕಿ ಅಂತ ಯಾರು ನಾವು ಹೇಳ್ಬೇಕಂದ್ರೆ ಮನಮೋಹನ್ ಸಿಂಗ್ ಅವ್ರ ಅಕ್ಕಿ ಅಂತಲೇ ನಾವು ಹೇಳ್ಬೇಕಾಗತ್ತೆ ಇಲ್ಲಿ ಯಾಕಂದ್ರೆ ಅವ್ರು ಯಾಕೆ ತರದೇ ಇದ್ರೆ ನಾವು ಯಾವ ರೀತಿಯಾಗಿ ಅವತ್ತು ಕೇಂದ್ರ ಸರ್ಕಾರದಿಂದ ಸಹಾಯಕ್ಕಿತ್ತು ಹಿಂದಲೂ ನಾವು ಮರಿಬಾರ್ದು ಇವತ್ತಿನ ನಾವು ತೊಗೊಂಡ್ರೆ ಹೋಗ್ಬಾರ್ದು ಯಾರಿದ್ರೆ ಯಡಿಯೂರಪ್ಪನ ಕಾಲದಾಗ ಏನಾಗಿತ್ತು ಕುಮಾರಸ್ವಾಮಿ ಸಾಹೇಬ್ರ ಕಾಲದಾಗ ಏನಾಗಿತ್ತು ಎಸ್ ಎಮ್ ಕೃಷ್ಣ ಅವ್ರ ಕಾಲದಲ್ಲಿ ಏನಾಗಿತ್ತು ಆ ಇತಿಹಾಸವನ್ನು ತಿಳ್ಕೊಂಡು ನಾವು ಮುನ್ನ ಮಾತಾಡ್ತಕ್ಕಂಥದ್ದು ಭಾಳ ವಶಕತೆ ಇದೆ ಸನ್ಮಾನ್ಯ ಸಿದ್ದರಾಮಯ್ಯವ್ರು ನಿನ್ನೆ ಹಿಂದೆ ಅನ್ನಭಾಗ್ಯವನ್ನು ಸ್ಟಾರ್ಟ್ ಮಾಡಿದರು ಅವತ್ತಿನ ಕಾಲದ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗೈತಿ ಎಲ್ಲಿ ಟಿ ವಿಯಲ್ಲಿ ಹೋದಾಗ ಮೋದಿಯವರು ಐದು ಕೆ ಜಿ ಅಕ್ಕಿ ನಿಮ್ಮ ಅಕ್ಕಿ ಇಲ್ಲ ಐತಿ ನಮ್ಮ ಅಕ್ಕಿ ಹತ್ತು ಕೆ ಜಿ ಹತ್ತು ಕೆ ಜಿ ಕೊಡ್ಬೇಕಂತ ಘೋಷಣೆ ಮಾಡಿದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡೋದಲ್ಲ ಅಂತ ಹೇಳಿದರು ಸರ್ ನಿಮ್ಗೆ ಒಂದು ನೂರಿಂದ ಏಳು ಲಕ್ಷ ಹದಿನೆಂಟು ಸಾವಿರ ಮೆಟ್ರಿಕ್ ಟನ್ ಎಫ್ ಸಿ ಆದಾಗ ಇವತ್ತು ಯಾರು ಕೇಳೋರಿಲ್ಲ ಆನ್ಲೈನ್ ಮೂಲಕ ಅರ್ಜಿ ಹಾಕಿದ್ರೆ ಕೇಳೋರಿಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಏನು ಗಟ್ಟಿಯಾದಂಥ ತೀರ್ಮಾನ ತೆಗೆದುಕೊಂಡರು ಒಂದೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ತೊಗೊಂಡೋಗಕ್ಕೆ ನಾವು ತಪ್ಪು ಮಾಡಿದ್ವಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಕೇಂದ್ರ ಸರ್ಕಾರದವರು ಮಾತಾಡ್ತಾ ಇದ್ದಾರೆ ಅದಕ್ಕೆ ಅಂಥ ಒಳ್ಳೆಯ ಯೋಜನೆಗೆ ಆ ಭಾಗದಿಂದಲೂ ಕೂಡ ಇವರು ಒತ್ತಾಯ ಅನ್ನೋದು ನನ್ನ ಅಪೇಕ್ಷೆ ಇದ್ರ ಕೂಡ ನಾವು ಮಹದಾಯಿ ಕಳಸ ಬಂಡ್ರಿ ವಿಷಯವಾಗಿ ಇವತ್ತು ಬಜೆಟ್ನಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಇವತ್ತು ರಾಜ್ಯಪಾಲರ ಭಾಷಣ ಆದ ನಂತರ ಕೇಂದ್ರ ಸರ್ಕಾರ ಡಿ ಪಿ ಆರ್ ಕೊಟ್ಬಿಟ್ಟೇವಿ ಮಹದಾಯಿ ಕಳಸ ಬಂಡ್ರಿ ಯೋಜನೆಯ ಜಾರಿ ಮಾಡ್ಬೇಕಂತಕೊಂಡು ಹೇಳಿ ಆಮೇಲೆ ಟೆಂಡರ್ ಕರೆದು ಬಿಟ್ಟೇವಿ ಅಂತಕೊಂಡು ಹೇಳಿ ಚುನಾವಣೆ ಎರಡು ದಿವಸ ಇದ್ದಾಗ ಟೆಂಡರ್ ಪೋಸ್ಟ್ ಮಾಡಿದರು ಸರ್ ಯಾವುದು ಸ್ಯಾಂಟಿಟಿ ಇಲ್ದಾಣ ಟೆಂಡರ್ ಕರೆದು ಇವತ್ತು ಇಡೀ ಉತ್ತರ ಕರ್ನಾಟಕ ಜನರಿಗೆ ಏನಾಗ್ಬಿಡಿತ್ತಂದ್ರೆ ಕಸ ಬಿಟ್ರೆ ನೀರು ಹರಿದು ಬಂದುಬಿಟ್ಟೈತೆ ಅಂತ ತಿಳ್ಕೊಂಡ್ವಿ ಆದರೆ ಅವೆಲ್ಲ ಸುಳ್ಳಾಗಿ ಇವತ್ತು ಕೂಡ ಕೇಂದ್ರ ಸರ್ಕಾರ ಪರಿಸರ ಮತ್ತು ಅರಣ್ಯ ಇಲಾಖೆಯಿಂದ ಅನುಮತಿ ಕೊಟ್ಟಿಲ್ಲ ಅದಕ್ಕೆ ಅದ್ರ ಬಗ್ಗೆ ವಿಶೇಷವಾಗಿ ತಾವು ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಈ ಸದನದ ಸದಸ್ಯರು ಕುಡಿಯ ನೀರಿನ ಸಮಸ್ಯೆ ಬಂದಾಗ ಮಾದಾಯಿ ಇರ್ಬೋದು ಮೇಕೆದಾಟಿ ಇರ್ಬೋದು ಕಾವೇರಿ ಇರ್ಬೋದು ಕೃಷ್ಣ ಇರ್ಬೋದು ನಾವೆಲ್ಲರೂ ಒಕ್ಕಟ್ಟಾಗಿ ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಸದಸ್ಯರತ್ರ ಮನವಿಯನ್ನು ಮಾಡ್ತೇನೆ ನಾನು ರೈತರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ನಮ್ಮ ಕೃಷಿ ಸಚಿವರಂಥ ಸನ್ಮಾನ್ಯ ಚಲೋರಾಯ ಸ್ವಾಮಿಯವ್ರ ಗಮನಕ್ಕೆ ತಂದೆ ಸರ್ ಏನಾರು ಮಾಡಿ ರೈತರಿಗೆ ಬೆಳೆ ವಿಮೆ ಮುಟ್ಸಿದ್ವಿ ಅಂದ್ರೆ ಇಡೀ ಒಂದು ತಮಗೆ ಹೆಸರು ಬರ್ತೈತಿ ಮಾಡ್ಬೇಕಂತೇಳ್ಕೊಂಡು ಹೇಳಿ ಅವಾಗ ಅವರು ಧಾರವಾಡದಲ್ಲಿ ಒಂದು ಸಭೆ ಮಾಡಿ ಇಲ್ಲ ಇದ್ರ ಬಗ್ಗೆ ಈಶ್ವರ ಅವರು ಕೂಡ ಅಪಾರವಾಗಿ ತಿಳ್ಕೊಂಡಾರ ಕೃಷ್ಣ ಕೂಡ ಅಪಾರವಾಗಿ ತಿಳ್ಕೊಂಡಾರ ನೀವು ಕೂಡ ಇದೀವಿ ಆ ಭಾಗದಾಗ ಯಾರು ತಿಳ್ಕೊಂಡಾರ ಎಲ್ಲರೂ ಕುಡಿಸಿ ಒಂದು ಸಭೆ ಮಾಡಿ ಆ ಬೆಳೆ ವಿಮೆ ಯೋಜನೆಯನ್ನು ರೈತರಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಈಗಾಗಲೇ ಚರ್ಚೆ ಮಾಡಿದ್ದೆ ಅಧ್ಯಕ್ಷೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ರೈತರು ಭಾಳ ಸಂಕಷ್ಟ ತಗದಾರೆ ಇವತ್ತು ಮುಂಗಾರು ಮೇಳೆ ಕೈ ಕೊಟ್ಬಿಟ್ಟಿದೆ ಬೆಳೆ ವಿಮೆ ತುಂಬಬೇಕು ಅಂದರೆ ರೈತರಿಗೆ ಅವಕಾಶ ಇಲ್ಲ ನಾ ಡೇಟ್ ಎಕ್ಸ್ಟೆಂಡ್ ಮಾಡ್ಬೇಕು ಅಂತಂದರೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾಯಿಲ್ಲ ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅನುಮತಿ ಕೊಡ್ದೆ ರಾಜ್ಯ ಸರ್ಕಾರ ಅದೇನೂ ಯೋಜನೆ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಅದಕ್ಕೆ ಟೈಮ್ ಎಕ್ಸ್ಟೆನ್ಷನಿಗೆ ಆ ಭಾಗದಿಂದಲೂ ಒತ್ತಾಯಬೇಕು ನಮ್ಮ ಸರ್ಕಾರದಿಂದ ಒತ್ತಾಯಬೇಕು ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಡೇಟ್ ಎಕ್ಸ್ಟೆಂಡ್ ಮಾಡಬೇಕು ಅಂತಕೊಂಡು ಹೇಳಿ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೇವೆ ನಾ ಇದರ ಜೊತೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಬರುತ್ತೆ ನೀವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರೈತರು ವಿಮಾ ಕಂತು ತುಂಬಿಬಿಡ್ರಿ ನಿಮ್ಮ ಸಾಕಷ್ಟು ದುಡ್ಡು ಬರುತ್ತೆ ಏನು ಚಿಂತಿಲ್ಲ ಅಂತೇಳಿ ನಾ ಇವರು ಹಿಂದೆ ಘೋಷಣೆ ಮಾಡಿದರು ರೈತರ ಆದಾಯವನ್ನು ದ್ವಿಗಿನಗೊಳಿಸ್ತೀವಿ ಅಂತೇಳಿ ದ್ವಿಗಿನಗೊಳಿಸಲಿಕ್ಕೆ ಇದಕ್ಕೆ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಬೇಕಲ್ಲ ಆ ಚೇಂಜಸ್ ಮಾಡೋ ಕಡೆ ವಿಶೇಷವಾಗಿ ನಮ್ಮ ರಾಜ್ಯದವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅವರು ಕೇಂದ್ರ ಸರ್ಕಾರದಲ್ಲಿ ಸ್ವಲ್ಪ ಇದೆ ಅವ್ನಿಗೆ ಉಪಯೋಗ ಮಾಡಿಕೊಂಡು ಮಹದಾಯಿ ಮತ್ತು ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಒಂದು ಹೊಸ ಯೋಜನೆಯನ್ನು ತರಲಿಕ್ಕೆ ತಿದ್ದುಪಡಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ನಮ್ಮ ಶಾಲಾ ಕಾಲೇಜುಗಳು ಸರ್ ಬಿಲ್ಡಿಂಗ್ ಬಗ್ಗೆ ನಿನ್ನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಅಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಇದ್ದರು ಇಲ್ಲ ನಾವು ಶಾಲಾ ಕೊಠಡಿಗಳನ್ನ ಸಾಕಷ್ಟು ಕಟ್ಟಿಬಿಟ್ಟೇವೆ ಎಂಟು ಸಾವಿರ ಕೊಠಡಿಗಳನ್ನ ಕಟ್ಟಿಬಿಟ್ಟೇವೆ ಅಂಥೇಳಿ ಅದನ್ನು ಸ್ವಾಗತ ಮಾಡೋದು ಸರ್ ಅದ್ರ ಕೂಡ ಇನ್ನು ಮುಂದೆ ಬರ್ತಕ್ಕಂಥ ವ್ಯವಸ್ಥೆಗೆ ಈ ರಿಪೇರಿ ಇರ್ಬೋದು ಇದು ಇರ್ಬೋದು ಅದಕ್ಕೆಲ್ಲ ಪೂರಕವಾಗಿ ಏನು ಮಾಡ್ಬೇಕಂತ ಹೇಳಿಲ್ಲ ಅದಕ್ಕೆ ಅವ್ರು ಏನು ಎಂಟು ಸಾವಿರಕ್ಕ ಶಾಲೆ ಕಟ್ಟಿದ್ರಲ್ಲ ಅದು ಸ್ವಾಗತ ಮಾಡಿದ್ರ ಜೊತೆಗೆ ಶಿಕ್ಷಣದ ಬಗ್ಗೆ ವಿಶೇಷವಾಗಿ ನಮ್ಮ ಶಿಕ್ಷಣ ಸಚಿವರಂಥ ಮಧು ಬಂಗಾರಪ್ಪ ಸಾರ್ ಇರ್ಬೋದು ನಮ್ಮ ಹೈಯರ್ ಎಜುಕೇಷನ್ ಆದಂಥ ಮುನಿಯಪ್ಪ ಅವ್ರು ಇರ್ಬೋದು ಏನು ಬೇಕಾದ ಮಾಡಿ ಯಕ್ಷ ಶಿಕ್ಷಣಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡಿ ಹಳ್ಳಿಯಿಂದ ಗ್ರಾಮೀಣದಿಂದ ಓದ್ತಕ್ಕಂಥ ಮಕ್ಕಳಿಗೆ ಇವತ್ತೇನಾದರೂ ಮುನಿಯಪ್ಪ ಮಾಡಿಬಿಟ್ಟಿದ್ದಾರೆ ಚೇಂಜ್ ಆಗಿದ ಸುಧಾಕರ್ ಅವರು ಇದ್ರ ಕೂಡ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳುವುದ್ರ ಜೊತೆಗೆ ನಮ್ಮ ಸಾರಿಗೆ ಸಚಿವರಂತ ರಾಮಲಿಂಗಡಿ ಸಾವ್ರಿಗೆ ಸರ್ ಕಳೆದ ಐದು ವರ್ಷದಿಂದ ಸರ್ ಒಂದು ಬಸ್ ಖರೀದಿ ಮಾಡಿಲ್ಲ ಎನ್ ಇ ಕೆ ಎಸ್ ಆರ್ ಸಿ ಇಲ್ಲ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿಗಿಲ್ಲ ಈ ಭಾಗದಲ್ಲಿ ಕೆ ಎಸ್ ಆರ್ ಸಿಲಿಲ್ಲ ಇವತ್ತು ಬಸ್ಸಿನ ಕೊರತೆ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ ಕನಿಷ್ಠ ನನ್ನ ಲೆಕ್ಕದಲ್ಲಿ ಒಂದು ಎರಡು ಸಾವಿರ ಬಸ್ಗಳನ್ನ ಖರೀದಿ ಮಾಡೋಕ್ಕಾಗಿದೆ ದಯವಿಟ್ಟು ಸರ್ಕಾರ ಆ ರೀತಿಯಾಗಿ ವಿಶೇಷವಾದಂಥ ಕ್ರಮವನ್ನು ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಅನ್ನುವಂಥ ಒತ್ತಾಯವನ್ನು ತಮ್ಮ ಮೂಲಕ ಮಾಡೋದ್ರ ಜೊತೆಗೆ ನಾವು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಮ್ಮಲ್ಲಿ ಬೆನ್ನಿಹಳ್ಳ ಹರಿಯುತ್ತೆ ಸರ್ ಬೆನ್ನೇಹಾಳು ಹರಿಯುವಂಥ ಸಂದರ್ಭದಲ್ಲಿ ನಾವಂತೂ ನವಲಗುಂದ ವಿಧಾನಸಭಾ ಕ್ಷೇತ್ರ ಕುಂದಗೋಳ ನವಲಗುಂದ ಹುಬ್ಬಳ್ಳಿ ಈ ಮೂರು ಕ್ಷೇತ್ರಕ್ಕೆ ಏನು ಬರ್ತೈತಿ ಗದಗ ನೀರು ನಮಗೆ ಸರ್ ಆಮೇಲೆ ಕಲ್ಗಟ್ಗೆ ನೀರು ನಮಗೆ ಧಾರವಾಡ ತಾಲೂಕು ನೀರು ನಮಗೆ ಹಿಂಗೆ ಫ್ಲಡ್ ಆಗಿ ಪ್ರತಿ ವರ್ಷ ರೈತರಿಗೆ ದೋಡ್ಹಾನಿ ಆಗ್ತದೆ ಅದಕ್ಕೊಂದು ವಿಶೇಷವಾದಂಥ ಯೋಜನೆ ಮಾಡಿ ಆ ಪ್ರವಾಹ ತಡಿತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡೋದ್ರ ಜೊತೆಗೆ ನಾವು ನಿನ್ನೆ ನಮಗೆ ಟೀಕೆ ಮಾಡಕತ್ತಿದ್ರು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಮಾನೆ ಬಸವನಗೌಡ ಎತ್ತಾಳ ಎತ್ತಾಳವರು ಮಾತಾಡ್ತಿದ್ರು ಇಲ್ಲ ನೀವು ಹಂಗೆ ಮಾಡಿದಿರಿ ಇಷ್ಟು ರೇಟು ಹಂಗೆ ಹಿಂಗೆ ಅಂತೇಳಿ ಆ ಮೆನು ಕಾರ್ಡ್ ಬಸವನಗೌಡ ಅವ್ರದ್ದು ಅದು ನಮ್ದಲ್ಲ ಮುಖ್ಯಮಂತ್ರಿಗಳಪ್ಪ ಇದಕ್ಕೆ ಎರಡೂವರೆ ಸಾವಿರ ಕೋಟಿ ಅಂದದ್ದು ಅವರ ಯಾಕೆ ಮಾಧ್ಯಮದ ಮೂಲಕ ಬಂದೈತೆ ಅವ್ರಿಂದ ಅದರಿಂದ ಹಿಂಸರಿ ಹಂಗಿಲ್ಲ ಯಾಕೆ ನಮ್ಮ ಬಿಜಾಪುರ್ಗೌರವ್ರು ಮಹಿಳೆಯನ್ನು ಹಿಂಸರಿಯಂಗಿಲ್ಲ ಅಂತ ನನ್ನ ಭಾವನೆ ಇದೆ ಅದಕ್ಕೆ ಅವ್ರ ಮೆನು ಕಾರ್ಡ್ ಅವ್ರದ್ದು ನಮ್ದಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದ್ರೂ ಕೂಡ ಅವ್ರೇನು ಹೇಳಿದ್ರು ಹೋದ್ಸೋದ ಬಾರಿ ನಾವೆಲ್ಲ ಗ್ಯಾರಂಟಿ ಕೊಟ್ಟಿದ್ದರ ಬಗ್ಗೆ ಟೀಕೆ ಟಿಪ್ಪಣಿ ಆಯಿತು ನಾವು ಗ್ಯಾರಂಟಿ ಕೊಟ್ಟಿದ್ದು ಹೆಂಗೆ ಸಮರ್ಥನೆ ಮಾಡ್ತೀವಿ ನೀವೇನು ಗ್ಯಾರಂಟಿ ಕೊಟ್ಟಿದ್ರಲ್ಲ ಹದಿನೈದು ಲಕ್ಷ ಎಲ್ಲರ ಅಕೌಂಟಿಗೆ ಜಮಾ ಮಾಡ್ತೀವಂತಕೊಂಡು ಹೇಳಿ ಒಂದು ಅಕೌಂಟ್ ತೆಗೆಸಿ ಒಬ್ಬರಿಗೆ ಜಮಾ ಮಾಡಲಿಲ್ಲ ಆಮೇಲೆ ಎರಡು ಲಕ್ಷ ಉದ್ಯೋಗ ಕೊಡ್ತೀವಿ ಅಂತಕ್ಕೊಂಡು ಹೇಳಿ ಯುವಕರಿಗೆ ಹೇಳಿದ್ರಿ ಅದು ಮಾಡಕ್ ಆಗ್ಲಿಲ್ಲ ಅದೇ ರೀತಿಯಾಗಿ